ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋವೇವ್ ಓವನನ್ನು ಯಾವ ಥರ ನಾವು ಕ್ಲೀನ್ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತಿದ್ದೀನಿ. ಫಸ್ಟಿಗೆ ಒಂದು ಬೌಲ್ನಲ್ಲಿ, ಅಂದರೆ ಮೈಕ್ರೋವೇವ್ ಪ್ರೂಫ್ ಒಂದು ಬೌಲ್ನಲ್ಲಿ ಒಂದು ಅರ್ಧ ಲೀಟ್ರ್ ನೀರು ತಗೋಬೇಕು. ನಂತರ ಅದಕ್ಕೆ ಒಂದು ಸ್ಪೂನ್ ವೆನೆಗರ್ ಹಾಕಬೇಕು. ನಂತರ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಅದರದ್ದು ರಸ ಹಿಂಡಬೇಕು. ನಂತರ ಆ ನಿಂಬೆಹಣ್ಣಿನ ಸಿಪ್ಪಿನೂ ಕೂಡ ಆ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಮೈಕ್ರೋವೇವ್ ಮಾಡಬೇಕು 5 ನಿಮಿಷಗಳ ಕಾಲ. ಸೊ ಈ ಥರ ಮಾಡಿದಾಗ ಅದು ನೀರು ಬಾಯ್ಲ್ ಆಗಿ ಸ್ಟೀಮ್ ಆಗಿ ಫುಲ್ ಮೈಕ್ರೋವೇವ್ ಒಳಗಡೆ ಎಲ್ಲ ಸ್ಟೀಮ್ ಫಾರ್ಮ್ ಆಗುತ್ತೆ. ಸೊ ನಿಂಬೆಹಣ್ಣು ಹಾಕಿರೋದ್ರಿಂದ ನಮ್ಮ ಓವನ್ ಚೆನ್ನಾಗಿ ಸ್ಮೆಲ್ ಆಗುತ್ತೆ, ಅಂದರೆ ನಿಂಬೆಹಣ್ಣಿನ ಸ್ಮೆಲ್ ಬರುತ್ತೆ. ಸೊ ಏನೋ ಕೆಟ್ಟ ಸ್ಮೆಲ್ ಇದ್ದರೆ ಹೋಗುತ್ತೆ. ಸೊ ನಾನಿಲ್ಲಿ 5 ನಿಮಿಷಗಳ ಕಾಲ ಮೈಕ್ರೋವೇವ್ ಮಾಡ್ತಿದ್ದೀನಿ. ಸೊ ನಿಮಗೆ ಕ್ಲೀನಿಂಗ್ ಈಸಿ ಆಗುತ್ತೆ. ನಂತರ ಸ್ವಿಚ್ಚು ಮತ್ತು ಬಟನ್ ಕೂಡ ಬಂದ್ ಮಾಡಿ ಸ್ವಿಚ್ಚನ್ನ ತೆಗಿಬೇಕು ನಾವು ಕ್ಲೀನ್ ಮಾಡುವಾಗ. ಸೊ ಇವಾಗ 5 ಮಿನಿಟ್ಸ್ ಆಗಿದೆ, ಅದನ್ನು ಹೊರಗೆ ತೆಗಿತಿದ್ದೀನಿ. ಅದಾದಮೇಲೆ ಒಳಗಡೆ ಸ್ಟೀಮ್ ಇರುತ್ತೆ. ಸೊ ಒಂದು ಕಾಟನ್ ಬಟ್ಟೆ ಅಥವಾ ನಿಮ್ಮದು ಕಿಚನ್ ಟವಲಿಂದ ಕಿಚನ್ ಟವಲ್ ಸ್ವಲ್ಪ ಒದ್ದೆ ಮಾಡಿಕೊಂಡು ಒಳಗಡೆ ಕ್ಲೀನಾಗಿ ಒರೆಸ್ಬೇಕು. ಮತ್ತು ಗ್ಲಾಸ್ ಪ್ಲೇಟು ಮತ್ತು ರಿಂಗ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಕ್ಲೀನ್ ಮಾಡಬೇಕು. ಸೊ ಡಿಶ್ ವಾಷರಿಂದ ನಾವು ಆ ಗ್ಲಾಸನ್ನು ಕ್ಲೀನ್ ಮಾಡ್ಬೋದು. ಸೊ ಕ್ಲೀನ್ ಮಾಡಬೇಕು. ಸೊ ಕಾಟನ್ ಟವಲಿಂದ ಚೆನ್ನಾಗಿ ಒರೆಸ್ಬೇಕು, ಎಲ್ಲ ಸುತ್ತಮುತ್ತಲು ಎಲ್ಲ ಕಡೆ ಒರೆಸ್ಬೇಕು ಮತ್ತು ಡೋರ್ ಒರೆಸ್ಬೇಕು. ಮತ್ತು ನಿಮ್ಮದು ಮೇಲಿಂದು ಅಲ್ಲಿ ಕಾಯಿಲ್ ಇರುತ್ತೆ, ಅದನ್ನು ಕೂಡ ಒರೆಸ್ಬೇಕು. ಸೊ ಕೆಲವು ಜನ ಅದನ್ನ ಒರೆಸಲ್ಲ, ಅಲ್ಲಿನೂ ನಮ್ಮದು ಕುಕ್ ಮಾಡಿರುವಂಥ ಫುಡ್ಡು ಸಿಡ್ದಿರುತ್ತೆ. ಸೊ ಅಲ್ಲಿ ಕೂಡ ನೀಟಾಗಿ ಒರೆಸ್ಬೇಕು. ಸೊ ವಾರಕ್ಕೆ ಒಂದು ಸತಿ ಆದರೂ ಈ ಥರ ಮಾಡಿ. ಸೊ ಇದು ಈಸಿಯಾಗಿ ನೀವು ಮಾಡ್ಬೋದು. ಒಂದು ವಾರ ನಾನು ಕ್ಲೀನ್ ಮಾಡಿರಲಿಲ್ಲ ವಿಡಿಯೋ ಸಂಬಂಧ. ಸೊ ಇವಾಗ ವಿಡಿಯೋ ಮಾಡ್ತಾ ಕ್ಲೀನ್ ಮಾಡ್ತಿದ್ದೀನಿ. ಸೊ ಎಲ್ಲ ಕ್ಲೀನ್ ಆದಮೇಲೆ ಪ್ಲೇಟನ್ನು ವಾಪಸ್ ಹಾಕಬೇಕು. ನಂತರ 1/2 ಗಂಟೆಗಳ ಕಾಲ ಓವನನ್ನು ನೀವು ಆನ್ ಮಾಡಬೇಡಿ. ಸೊ ಕ್ಲೀನ್ ಮಾಡಿರುತ್ತಲ್ಲ, ಸೊ ಅದನ್ನು ಆರಾಳು ಬಿಡಬೇಕು. ನಿಮ್ಮದು ಓವನಿಂದು ಡೋರೂ ಓಪನ್ ಇಡಬೇಕು, ಸ್ವಲ್ಪ ಓಪನ್ ಇಟ್ಟು ಆರಾಳು ಬಿಡಿ. ಸೊ ನೀವು ಈಸಿಯಾಗಿ ನಿಮ್ಮದು ಓವನ್ ಕ್ಲೀನ್ ಮಾಡ್ಬೋದು ಈ ಸ್ಟೆಪ್ಸನ್ನ ಫಾಲೋ ಮಾಡಿದರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.